ಮೇಲೆ ಅವರಿಗೆ ಇಂದಿಗೂ ಕೂಡ ನಾನು ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೇನೆ. ಅಂತ ಅದ್ಭುತವಾದಂಥ ಪ್ರೊಫೆಸರ್ಗಳು ಇಲ್ಲಿದ್ದರು. ಕೆಲವೊಂದು ಸರಿ ಚಾಷ್ಟಿನೂ ಆಗ್ತಿದ್ದು. ಅದೇ ಹೊಸದಾಗಿ ಒಬ್ಬರು ಇಂಗ್ಲೀಷ್ ಪ್ರೊಫೆಸರ್ ಬಂದಿದ್ದರು. ಅವಾಗ ಅವ್ರು ಏನು ಹೇಳಿದ್ರು, ಲೀಡ್ ಕೈಂಡ್ಲಿ ಲೈಟ್. ಕರುಣಾಳು ಬಾಬು ಹೇಳಿಕೆ ಕಲಿಸಿದ್ರು ಅವ್ರು ಲೀಡ್ ಕೈಂಡ್ಲಿ ಲೈಟ್. ಸುಮ್ ಸಹಜ್ ಕೇಳಿದ್ರೆ, ಏ ಗೌಡ ನಿನ್ಗೇನು ತಿಳಿಸಿಲ್ವೋ ಅಂತ. ಸರ್ ನಿಮ್ಗೆ ಚಲೋ ನಮ್ಮ ಐದನೇ ಸರ್ ತಿಳಿಸಿದ್ದಾರೆ ಅಂತಾನೆ. ವಿಶ್ಲೇಷಿಸ್ಬೋದು ಅವ್ರು ನನ್ನ ಮುಂದೆ ಅನ್ಬೇಡ ಒಲೆ ಅಂತ, ನನ್ನ ಮುಂದೆ ಅನ್ಬೇಡ ಒಲೆ ಅಂತ. ನಿಮ್ಗಿಂತಲೂ ಚಲೋ ನನ್ನ ಕನ್ನಡ ಶಾಲೆಯಾಗ ಐದನೇ ಸರ್ ಕಲಿಸಿದ್ದಾರೆ ಸರ್ ಅಂತ ಹೇಳಿದೆ ನಾನು. ಆ ಪೂಜಾರಂತಿದ್ರು ಅದ್ಭುತವಾದಂಥ ಶಿಕ್ಷಕರು, ಬರೀ ಏಳನೇ ಪಾಸ್ದವರು. ನಿಮ್ಗೆ ಚಲೋ ಕಲಿಸಿದ್ದಾರೆ ಸರ್ ಅಂತ. ವಿಶ್ಲೇಷಿಸ್ಬೋದು ನನ್ನ ಮುಂದೆ ಅನ್ಬೇಡ ಅಲ್ಲೇ ಕನಿಷ್ಠ ಹೊಸದಾಗಿ ಬಂದಾಗ ಅಷ್ಟು ಹೆದರ್ಕೊಂಡು ಅಷ್ಟು ಕಲಿತು ಕಲಿಸುವಂಥ ಅದ್ಭುತವಾದಂಥ. ಅದಕ್ಕೆ ಮೊದಲೇ ಮದಭಾವಿಯವರು ಹೇಳಿದ್ದಕ್ಕೆ ಒಂದು ಸಪ್ಲಿಮೆಂಟ್ ಅಡಿಷ್ನಲ್ ಶೀಟ್ ಒಂದನ್ನು ಜೋಡಿಸಿ ಇಲ್ಲಿ ಅದ್ಭುತ ಶಿಕ್ಷಕರು ಏನಿದ್ದರು ಅಂತಹ ಶಿಕ್ಷಕರು ನಮ್ಮಲ್ಲಿ ಬರಲಿ, ನಮ್ಮಿಂದ ಕರ್ತವ್ಯ ನಿಷ್ಠೆ ಕರ್ತವ್ಯ ಪ್ರಜ್ಞೆ ಬಗ್ಗೆ ಹೇಳಿಸ್ಕೊಳ್ಳುವಂಥ ಶಿಕ್ಷಕರು ಇಲ್ಲಿ ಯಾರೂ ಇಲ್ಲ ನನಗೆ ಗೊತ್ತದ. ಆದ್ದರಿಂದ ಅಂಥವ್ರು ಆಗೋದು ಬೇಡ ಅಂತ ನಾನು ಮನವಿ ಮಾಡ್ತೀನಿ. ನನ್ನ ಮನೆ ಡಾಕ್ಟರ್ ಕಾನ್ವೆಲ್ ಅತ್ತಿದ್ರು ಫಿಲಾಡೆಲ್ಫಿಯಾದಲ್ಲಿ. ಅವರು ಒಬ್ಬ ಪಾದ್ರಿ, ಅವ್ರ ಪಾದ್ರಿ ಒಂದು ಸಂಡೇ ಕ್ಲಾಸಸ್ ಅಂತ ನಡೀತಾ ಇರ್ತಾರೆ ಬಡ ಮಕ್ಕಳಿಗೆ. ರವಿವಾರ ದಿವಸ ಅವರು ಬೋಧನೆ ಮಾಡ್ತಾ ಇದ್ರು. ಒಂದು ಪುಟ್ಟ ಮಗು ಗ್ರೌಂಡ್ನಾಗ ಅಳ್ತಾ ನಿಂತಿತ್ತು, ಯಾಕಂದ್ರೆ ಅಲ್ಲಿ ಒಳಗೆಲ್ಲ ತುಂಬಿತ್ತು, ಕೂಡಲಿಕ್ಕೆ ನಿಲ್ಲಿಕ್ಕೆ ಎಲ್ಲಿನೂ ಜಾಗ ಇರಲಿಲ್ಲ. ಅವರು ಆ ಮಗುವಿನ ಸಮಾಧಾನ ಮಾಡಿ ಕರ್ಕೊಂಡು ಹೋದರು. ದಟ್ ಗರ್ಲ್ ವಾಸ್ ಇನ್ ರ್ಯಾಕ್ಸ್ ಕರ್ಕೊಂಡು ಹೋದರು. ಹುಡುಗಿ ಮನೆಗೆ ಆನಂದದಿಂದ ಹೋಯಿತು. ಮುಂದಿನ ವಾರ ಹುಡುಗಿ ಬರಲಿಲ್ಲ ಕ್ಲಾಸಿಗೆ. ಡಾಕ್ಟರ್ ಕಾನ್ವೆಲ್ರಿಗೆ ಏನಿಸ್ತು, ಏನಾಗಿರಬೇಕು ಅಂತ. ಅವ್ರ ಮನೆಗೆ ಹೋದರೆ ಆ ಮಗು ತೀರ್ಕೊಂಡಿತ್ತು. ಅಂದೇ ಆ ಮಗು ತೀರ್ಕೊಂಡಿತ್ತು. ಆ ಮಗುವಿನ ಅಂತ್ಯ ಸಂಸ್ಕಾರ ಮಾಡಿ ನೋವಿನಿಂದ ಮನೆಯೊಳಗಿದ್ದಾಗ ಎರಡು ದಿವಸ ಬಿಟ್ಟು ಅವ್ರಿಗೆ ಒಂದು ಪ್ಯಾಕೆಟ್ ಬಂತು. ಏನಿದೆ ಅಂತ ತೆಗೆದು ನೋಡಿದರೆ ಆ ಹುಡುಗಿ ಬರೆದ ಪತ್ರ ಇತ್ತು ಅದರೊಳಗೆ. ನನ್ನಂಥ ಬಡ ಮಕ್ಕಳಿಗೆ ನೀವು ರವಿವಾರ ದಿವಸ ಕಲಿಸ್ಲಿಕ್ಕೆ ಈಗಿರುವಂಥ ಸ್ಥಳ ಭಾಳ ಸಣ್ಣದದ, ಇದಕ್ಕಿಂತಲೂ ದೊಡ್ಡದಾಗಿರುವಂಥ ಒಂದು ಕೋಣೆಯನ್ನು ನೀವು ಕಟ್ಟಬೇಕಂತ ಇಚ್ಛೆ ಪಟ್ಟಿದ್ರೆ ಇದರಲ್ಲಿ ನಾನು ದುಡಿದು ಗಳಿಸಿ $3 ಅನ್ನು ಕಳಿಸಿ ನೀವು ಉಪಯೋಗ ಮಾಡಿಕೊಳ್ಳಿ.